ಕರ್ನಾಟಕ ಸೇರಿದಂತೆ ಬೆಳಗಾವಿಯಲ್ಲೂ ದಕ್ಷಿಣ ಕರ್ನಾಟಕದಂತೆ ಇರುವ ಪ್ರವಾಸಿ ತಾಣಗಳ ಕುರಿತು ಜನರ ಗಮನ ಸೆಳೆದು ಅಲ್ಲಿನ ಜನಜೀವನವನ್ನು ಸುಧಾರಿಸುವುದು ಅವಶ್ಯಕವಾಗಿದೆ ಎಂದು ಪ್ರವಾಸೋದ್ಯಮ ಇಲಾಖೆಯ ನಿರ್ದೇಶಕರಾದ ಕೆವಿ ರಾಜೇಂದ್ರನ್ ಅಭಿಪ್ರಾಯಪಟ್ಟರು. ಮಂಗಳವಾರ ಖಾಸಗಿ ಹೋಟೆಲ್ನಲ್ಲಿ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಮತ್ತು ಕರ್ನಾಟಕ ಪ್ರವಾಸೋದ್ಯಮ ಸೊಸೈಟಿಯ ವತಿಯಿಂದ ಕನೆಕ್ಟ್ 2024 ಆಯೋಜನೆಯನ್ನು ಮಾಡಲಾಗಿತ್ತು. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಪ್ರವಾಸೋದ್ಯಮ ಇಲಾಖೆಯ ನಿರ್ದೇಶಕರಾದ ಕೆವಿ ರಾಜೇಂದ್ರನ್ ಅವರು, ತಾವು ನಿರ್ದೇಶಕರೆಂದು ಅಧಿಕಾರ ಗ್ರಹಣ ವಹಿಸಿಕೊಂಡ ಬಳಿಕ ಬೆಳಗಾವಿಯಲ್ಲಿ ಮೊದಲ ಕನೆಕ್ಟ್ ಕಾರ್ಯಕ್ರಮವನ್ನು ಬೆಳಗಾವಿಯಲ್ಲಿ ಆಯೋಜಿಸಿದ್ದು ಹೆಮ್ಮೆಯ ಸಂಗತಿ. ಉತ್ತರ ಕರ್ನಾಟಕದಲ್ಲಿ ಪ್ರವಾಸಿ ತಾಣಗಳು ಕಡಿಮೆ ಇವೆ ಎನ್ನಲಾಗುತ್ತೆ, ಆದರೆ ಇಲ್ಲಿನ ಪ್ರವಾಸಿ ತಾಣಗಳ ಕುರಿತು ನಾವು ಗಮನ ಸೆಳೆಯಬೇಕಾಗಿದೆ ಎಂದು ಹೇಳಿದರು. ಆದಾಗ ಬಹಳಷ್ಟು ಉತ್ತಮವಾದಂತಹ ಒಂದು ಮೆಮರೀಸ್ ಜೊತೆಗೆ ಹೋಗಿದ್ದೆ, ಹಾಗಾಗಿ ನನಗೂ ಕೂಡ ಭಾಗ್ಯ ಅನಿಸುತ್ತೆ. ಡೈರೆಕ್ಟರ್ ಟೂರಿಸಂ ಆಗಿ ನಾನು ಚಾರ್ಜ್ ತಗೊಂಡಾಗ ಮೊದಲನೇ ಕನೆಕ್ಟ್ ಪ್ರೋಗ್ರಾಮ್ ಅನ್ನ ಬೆಳಗಾವಿಯಲ್ಲಿ ಮಾಡ್ತಾ ಇರೋದಕ್ಕೆ ನನಗೆ ಬಹಳ ಹೆಮ್ಮೆ ಅನಿಸುತ್ತೆ. ಇದು ಕರ್ನಾಟಕ ಟೂರಿಸಂನ ಪ್ರೆಸೆಂಟೇಷನ್ ಇದೆ. ಈಗ ಹೇಳಿದಾಗೆ ಬಹಳಷ್ಟು ಎಲ್ಲ ಸೌತ್ ಸೆಂಟ್ರಿಕ್ ಆಗಿ ಇಲ್ಲೆಲ್ಲ ನೋಡಿದ್ರೆ ನಾರ್ತ್ ಅಲ್ಲಿ ಬೇರೆ, ನಾರ್ತ್ ಕರ್ನಾಟಕ ಉತ್ತರ ಭಾಗದಲ್ಲಿ ಆ ಥರದ್ದು ಯಾವುದು ಟೂರಿಸ್ಟ್ ಪ್ಲೇಸಸ್ಗಳೇ ಇಲ್ಲ ಅನ್ನುವಂಥ ಒಂದು ಪಾಯಿಂಟ್ಗಳಲ್ಲಿ ಇದು ಬರುತ್ತೆ. ಅದು ಒಂದು ಸ್ವಲ್ಪ ನ್ಯಾಚುರಲ್ ಕೂಡ, ನೀವೆಲ್ಲರೂ ಕೂಡ ಈಗ ನಾವೆಲ್ಲರೂ ಒಂದು ರಿಯಾಲಿಟಿನ ನಾವು ಎಕ್ಸೆಪ್ಟ್ ಮಾಡ್ಕೋಬೇಕಾಗಿರುತ್ತೆ. ಒಂದು ಪಾಯಿಂಟಲ್ಲಿ ನಾವೆಲ್ಲೋ ಒಂದು ಕಡೆಯಲ್ಲಿ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿರುವಂತಹ ಟೂರಿಸಂ ಪ್ಲೇಸಸ್ಗಳನ್ನು ಪ್ರಮೋಟ್ ಮಾಡೋದ್ರೊಳಗಡೆ ಇನ್ನೂ ಕೂಡ ಹೆಚ್ಚಿನ ಪ್ರಮಾಣದ ಒಂದು ಕೆಲಸವನ್ನು ಮಾಡಬೇಕಾಗಿರೋದು ನಿಮಗೆಲ್ಲರಿಗೂ ಕೂಡ ಗೊತ್ತಿರೋಂಗೆ ಎಲ್ಲರಿಗೂ ಗೊತ್ತಿರುವಂಥದ್ದೇ. ಇದರಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಟೂರಿಸಂ ಆಗಿರ್ಬೋದು, ಟೂರಿಸಂ ಸೊಸೈಟಿ ಆಗಿರ್ಬೋದು, ಮತ್ತು ಇಂಪಾರ್ಟೆಂಟ್ ಸ್ಟೇಕ್ ಹೋಲ್ಡರ್ಸ್ಗಳಾಗಿರ್ಬೋದು, ಇವರೆಲ್ಲರೂ ಕೂಡ ನಾವೆಲ್ಲರೂ ಕೂಡ ಒಂದು ಕಾಂಪ್ರಿಹೆನ್ಸಿವ್ ಆಗಿ ಒಂದು ಕ್ರಿಯಾಯೋಜನೆಗಳನ್ನು ಮಾಡಿಕೊಂಡು ಯಾವ್ಯಾವ ಸೆಕ್ಟರಲ್ಲಿ ಯಾವ್ಯಾವ ಡೆಸ್ಟಿನೇಷನ್ಸ್ಗಳನ್ನು ಟೂರಿಸಂ ಪ್ಲೇಸಸ್ಗಳನ್ನು ನಾವು ಪ್ರಮೋಟ್ ಮಾಡಬೇಕು, ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಟೂರಿಸಮನ್ನು ಅಟ್ರಾಕ್ಟ್ ಮಾಡೋದ್ರ ಜೊತೆಗೆ ಈ ಲೊಕ್ಯಾಲಿಟಿ ಡೆವಲಪ್ ಆಗೋದಕ್ಕೆ ಹೇಗೆ ಪ್ರಯತ್ನ ಮಾಡಬೇಕು ಅನ್ನೋದನ್ನು ನಾವೆಲ್ಲ ಇದನ್ನು ಈ ಕನೆಕ್ಟ್ ಪ್ರೋಗ್ರಾಮನ ಮೂಲ ಉದ್ದೇಶನೇ ಅದು. ಈ ಪಾಯಿಂಟಲ್ಲಿ ಬೇರೆ ಬೇರೆ ಕಾರಣಗಳಿಂದ ಮತ್ತೆ ಪ್ರತಿ ಸಲನೂ ಕೂಡ ಪೋಸ್ಟ್ಪೋನ್ ಮಾಡುವಂಥ ಒಂದು ಸನ್ನಿವೇಶಗಳು ಬರ್ತಾ ಇತ್ತು, ಆದರೂ ಕೂಡ ಈ ಸಲ ಪೋಸ್ಟ್ಪೋನ್ ಮಾಡಬಾರ್ದು. ನಿಮ್ಮೆಲ್ಲರ ಜೊತೆಗೆ ಅದು ಈ ಭಾಗದಲ್ಲಿ ಬೆಳಗಾವಿ ಭಾಗದಲ್ಲಿ ಇರುವಂತಹ ಸ್ಟೇಕ್ ಹೋಲ್ಡರ್ಸ್ಗಳು ಎಲ್ಲರ ಜೊತೆಗೆ ಇಂಟ್ರಾಕ್ಟ್ ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ಇವತ್ತು ಕನೆಕ್ಟ್ 2024 ನಾವು ಇಲ್ಲಿ ಆಯೋಜನೆ ಮಾಡಿದ್ದೀವಿ. ಫಸ್ಟ್ ಆಫ್ ಆಲ್ ಫ್ರಮ್ ದ ಡಿಪಾರ್ಟ್ಮೆಂಟ್ ಫಾರ್ಮಲಿ ಐ ವುಡ್ ಲೈಕ್ ಟು ಥ್ಯಾಂಕ್ ಕರ್ನಾಟಕ ಟೂರಿಸಂ ಸೊಸೈಟಿ, ಅವರು ಮನು ಮತ್ತು ಅವರ ಎಲ್ಲ ಟೀಮ್ಗೆ, ಶೆಟ್ಟಿ ಅವರು, ಹೋಟೆಲ್ ಅಸೋಸಿಯೇಷನ್ ಇದರೊಳಗಡೆ ಎಲ್ಲರಿಗೂ ಕೂಡ ಡಿಪಾರ್ಟ್ಮೆಂಟ್ ಆಫ್ ಟೂರಿಸಂ ವತಿಯಿಂದ ನಾನು ಧನ್ಯವಾದಗಳು ಮತ್ತು ಗ್ರ್ಯಾಟಿಟ್ಯೂಡನ್ನು ಎಕ್ಸ್ಪ್ರೆಸ್ ಮಾಡ್ತೀನಿ. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಹೋಟೆಲಿಯರ್ಸ್ ಎಲ್ಲರೂ ಬಂದಿರೋದು ಭಾಳ ಸಂತೋಷದ ವಿಷಯ. ಇದರಲ್ಲಿ ಭಾಳ ಪಾಯಿಂಟ್ಸ್ಗಳನ್ನು ನಾನು ನಿಮಗೆ ಹೇಳ್ತಾ ಹೋಗೋದಾದರೆ, ಹಾಗೆ ಮತ್ತೆ ಗೋ ಬ್ಯಾಕ್ ಟು ದ ಎರಾ ವೆನ್ ಐ ವರ್ಕ್ ನಿಯರ್ ಆಸ್ ಎ CEO ಜಿಲ್ಲಾ ಪಂಚಾಯತ್ ಆಗಿ, ಆ ಸಂದರ್ಭದಲ್ಲಿ ನನಗೆ ಭಾಳ ಚಾಲೆಂಜ್ಗಳಿತ್ತು. ಸ್ಟಾರ್ಟಿಂಗ್ ಬಂದ ತಕ್ಷಣ ನನಗೆ 2019 MP ಎಲೆಕ್ಷನ್ಸ್ ಮಾಡಬೇಕಿತ್ತು, ಅದಾದ ನಂತರ ಫ್ಲಡ್ ಸ್ಟಾರ್ಟ್ ಆಯಿತು, ಫ್ಲಡ್ ಸ್ಟಾರ್ಟ್ ಆದ ಮೇಲೆ ಮತ್ತೆ ಒಂದು ಬೈ ಎಲೆಕ್ಷನ್ ಇತ್ತು, ಅದು ಇಮಿಡಿಯೇಟ್ಲಿ ಆದ ತಕ್ಷಣನೇ ಕೋವಿಡ್ ಸಂದರ್ಭ ಇದು ಬಂದಿತ್ತು. ಭಾಳಷ್ಟು ಗ್ರಾಮ ಪಂಚಾಯತಿ ರಿಲೇಟೆಡ್ ಆಕ್ಟಿವಿಟೀಸ್ಗಳ ಜೊತೆಗೆ ನಮಗೆ ಟೂರ್ ಮಾಡೋದಕ್ಕೆ, ಅತಿ ದೊಡ್ಡದಾದಂತಹ ಜಿಲ್ಲಾ ಪಂಚಾಯತಿ ಇಲ್ಲಿ, ಹಾಗಾಗಿ ಅದನ್ನು ಟೂರ್ ಮಾಡೋ ಸಂದರ್ಭದಲ್ಲಿ ಭಾಳಷ್ಟು ಜಾಗಗಳನ್ನು ಕೂಡ ನನಗೆ ನೋಡೋದಕ್ಕೆ ಅವಕಾಶ ಸಿಕ್ತು. ಈ ಸಂದರ್ಭದಲ್ಲಿ ನಾನು ಅಬ್ಸರ್ವ್ ಮಾಡಿರೋದು ಏನು ಅಂತ ಹೇಳಂದ್ರೆ, ನಮ್ಮಲ್ಲಿರುವಂಥ ಒಂದು ಹಿಸ್ಟ್ರಿ, ನಮ್ಮಲ್ಲಿ ಏನಿದೆ ಹಿಸ್ಟ್ರಿ ಒಳಗಡೆ, ಒಂದು ಸಂಗೊಳ್ಳಿ ರಾಯಣ್ಣ ನಂದಗಡಿದ್ರೊಳಗಡೆ ಆಗಿರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಅವರ ತವರು ಮನೆ ಇದರೊಳಗಡೆ ಆಗಿರ್ಬೋದು, ಮತ್ತೆ ಕಿತ್ತೂರು ಅದಕ್ಕೆ ಸಂಬಂಧಪಟ್ಟ ಇದಾಗಿರ್ಬೋದು, ಮತ್ತೆ ರಾಜಹನ್ಸ್ಗಡ್ ಆಗಿರ್ಬೋದು, ಇದರೆಲ್ಲದ್ರ ಜೊತೆಗೆ ಒಂದು ನೆಗೆಟಿವ್ ಆಗಿ ಯೋಚನೆ ಮಾಡಿದೆ, 2019 ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಬಹಳ ವರ್ಸ್ಟ್ ಫ್ಲಡ್ಡು ಬೆಳಗಾವಿಯಲ್ಲಿ ಬಂದಿತ್ತು. 2008-09 ನಂತರ ವರ್ಸ್ಟ್ ಫ್ಲಡ್ಡಿಂಗ್ ಆಗಿತ್ತು. ಆ ಟೈಮಲ್ಲಿ ನಮ್ಗೆ ಒಂದು ಏರಿಯಲ್ ಸರ್ವೆ ಮಾಡಕ್ ಹೋಗುವಂತ ಒಂದು ಅವಕಾಶ ಸಿಕ್ಕಿತ್ತು. ಹೆಲಿಕಾಪ್ಟರ್ ಒಳಗಡೆ ಒಂದು ಏನು ಆರ್ಮಿ ಟೀಮ್ ಅವರ ಜೊತೆಗೆ ಒಂದ್ಸಲ ಅವಾಗ ಹೋದಾಗ ಎಷ್ಟು ಬ್ಯೂಟಿ ಆಟ ಸಂದರ್ಭದಲ್ಲಿ, ಅದ್ರ ಕ್ರೌರ್ಯತೆ ಇದ್ರೊಳಗಡೆ ಏನೋ ಟೈಪ್ ಅಲ್ಲಿ ನೋಡಿದ್ನಿ. ಯಾಕಂದ್ರೆ ಕೃಷ್ಣಾ ನದಿ ಅದು ಯಾವ ಲೆವೆಲ್ಗೆ ಸ್ಟ್ರೆಚ್ ಆಗಿತ್ತು ಅಂದ್ರೆ ಮೇನ್ ಕೋರ್ಸ್ ಅನ್ನೇ ಐಡೆಂಟಿಫೈ ಮಾಡಕ್ ಆಗ್ತಾ ಇರಲಿಲ್ಲ, 10 kilometers ಅಷ್ಟು ಸ್ಪ್ರೆಡ್ ಆಗಿತ್ತು. ಓಕೆ, ಆ ಸಂದರ್ಭದಲ್ಲಿ ಅದರ ಕ್ರೌರ್ಯತೆ ಎದುರುದು ಅನ್ನೋ ಪಾಯಿಂಟಲ್ಲಿ ಇಮ್ಯಾಜಿನ್ ಮಾಡಿಕೊಂಡ್ರೆ ಬೆಳಗಾವಿ ಮತ್ತು ಈ ಭಾಗ ಎಷ್ಟು ಬ್ಲೆಸ್ಡ್ ಇದೆ ಅಂದರೆ, ಮೋರ್ ದೆನ್ 7 major ರಿವರ್ಸ್ ಆ ಸಂದರ್ಭದಲ್ಲಿ ನನಗೆ ನೆನಪಿದೆ. ಇವತ್ತು ಏರ್ಪೋರ್ಟ್ ದಾಟ್ಕೊಂಡು ಬರಬೇಕಾದ್ರೆ ಬಳ್ಳಾರಿ ನಾಲೆ ತುಂಗಭದ್ರಾ ನದಿ ಟೈಪಲ್ಲಿ ಹರಿತಾ ಇತ್ತು, 30,000 ಕ್ಯೂಸೆಕ್ಸ್ಗಿಂತ ಜಾಸ್ತಿ. ಅಲ್ಲಿ ಇನ್ನೂ ನೆನಪಿದೆ, ಅಲ್ಲಿ ಯಾವುದೋ ಒಂದು ಇಬ್ಬರು ಕಪಲ್ ಮರದ ಮೇಲೆ ನಿಂತ್ಕೊಂಡಿದ್ರು, ಅವ್ರನ್ನ ಉಳಿಸಿದ್ದು ಅದೊಂಥರ ಅಮೋಘವಾದಂಥ ಕ್ಷಣಗಳು ನನಗೆ ಇನ್ನೂ ಕೂಡ ನೆನಪಿದೆ. ಅದು ಅವರು 3 ದಿವಸ ಸತತವಾಗಿ ಜೀವನ ಕೈಲಿ ಹಿಡ್ಕೊಂಡು ಬದುಕುಳಿದಿರೋ. ಯಾವ ಪಾಯಿಂಟ್ಗಳನ್ನ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ಜನಗಳ ಒಂದು
ಒಂದು ಅವರ ಒಂದು ಧೈರ್ಯ, ಇಲ್ಲಿಯ ಈ ಭಾಗದ ಜನಗಳ ಧೈರ್ಯ, ಈ ಭಾಗದ ಜನ ಕಾರ್ಯಕ್ಷಮತೆ, ಮತ್ತೆ ಇಲ್ಲಿರುವಂತಹ ನೈಸರ್ಗಿಕ ಸೌಂದರ್ಯ ಕೆಲವೊಂದ್ಸಲ ಎಲ್ಲೋ ಒಂದ್ ಕಡೆ ಅಂದ್ರೆ ನಮಗ್ ನಾವೇ ಇಟ್ಕೊಂಡಿದ್ದೀವಿ, ಇನ್ನು ಹೊರಗಡೆ ತೋರಿಸುವಂತ ಪ್ರಯತ್ನಗಳನ್ನ ನಾವು ಮಾಡ್ತಾ ಇಲ್ಲ. ಅದು ಆ ಸಂದರ್ಭದ ಏನಾಗುತ್ತೆ ಅಂತ ಹೇಳಂದ್ರೆ, ನಮ್ಮಲ್ಲಿ ಇಲ್ಲಿ ಅಗ್ರಿಕಲ್ಚರ್ ಟೂರಿಸಂ ಆಗಿರ್ಬೋದು, ರೂರಲ್ ಟೂರಿಸಂಗೆ ಮತ್ತೆ ಹಿಸ್ಟಾರಿಕಲ್ ಪ್ಲೇಸಸ್ ಗಳಿಗೆ ನಾವು ಕಳಿಸುವಂಥದ್ದು. ಮತ್ತೆ ನ್ಯಾಚುರಲ್ ಆಗಿ ನಾನು ಅಗೇನ್ ಕೋವಿಡ್ ಟೈಮ್ ಅಲ್ಲಿ ನಾನು ಹೇಳ್ಬೇಕಾದ್ರೆ ಖಾನಾಪುರದ್ದು ಪ್ರತಿಯೊಂದು ಕಡೆನೂ ನಾನು ಹೋಗ್ತಾ ಇದ್ದೆ. ನಾನು ತೀರ್ಥಹಳ್ಳಿಯಲ್ಲಿ ಹುಟ್ಟಿದ ಒಂದು ಇದ್ರೊಳಗಡೆ ನಾನು ನನ್ನ ಅನ್ಕೊಂಡಿದ್ದೆ ತೀರ್ಥಹಳ್ಳಿನೇ ಬೆಸ್ಟ್ ಕಾಡ್ ಇರೋದು ಅಂತ. ಬಟ್ ಖಾನಾಪುರ ನೋಡಿದ ತಕ್ಷಣ ನನ್ಗೆ ಅನ್ನಿಸ್ತು ಅಲ್ಲಿಗಿಂತನೂ ಬಹಳ ದಟ್ಟವಾದಂತ ಅರಣ್ಯ ಇಲ್ಲಿದೆ, ಅದಕ್ಕಿಂತ ಸುಂದರವಾಗಿರುವಂತ ಜಾಗ ಇಲ್ಲಿದೆ ಅಂತ ಹೇಳಿ ನಮ್ಗೆ ಗೊತ್ತಾಯ್ತು. ಈ ಎಲ್ಲ ಪಾಯಿಂಟ್ಸ್ ಗಳು ಮೇ ಬಿ ಬೆಳಗಾವಿ ಮೋಸ್ಟ್ಲಿ ಪೋಸ್ಟಿಂಗ್ ಆದಾಗ್ಲೇ ನಾವು ಇಲ್ಲಿಗೆ ಬಂದಿದ್ದು, ಆದ್ರೆ ಅಲ್ಲಿಗೆ ಬರೋ ತನಕನೂ ಕೂಡ ಈ ತರ ಎಲ್ಲ ಜಾಗಗಳಿದೆ ಅಂತೇಳಿ ನಮ್ಗೆ ಗೊತ್ತೇ ಇರಲಿಲ್ಲ. ಇದು ಒಂದು ನಾವು ತಿಳ್ಕೊಂಡಿಲ್ಲ ಅನ್ನೋದೊಂದು ಪಾಯಿಂಟ್ ಆಗಿರ್ಬೋದು, ಮತ್ತೆ ತಿಳಿಸೋದಕ್ಕೆ ಪ್ರಯತ್ನ ಮಾಡಿಲ್ಲ ಅನ್ನೋದು ಕೂಡ ಇರ್ಬೋದು. ಹಾಗಾಗಿ ನಾವು ಇನ್ನೂ ಕೂಡ ಹೆಚ್ಚಿನ ಒಂದು ಪ್ರೊಯಾಕ್ಟಿವ್ ಆಗಿರುವಂತ ಆಗ್ಬೇಕಾಗಿರುವಂತಹ ಸಿಚುವೇಶನ್ಸ್ ಇದೆ. ಓಕೆ, ಈ ಪಾಯಿಂಟ್ ಅಲ್ಲಿ ಪ್ರತಿಯೊಬ್ರು ಕೂಡ ನಾವೆಲ್ಲ ಏನಾಗಿರುತ್ತೆ, ನಾನು ಅಬ್ಸರ್ವ್ ಮಾಡಿರೋ ಹಾಗೆ ಮುಂಬೈಯಿಂದ ಬೆಂಗಳೂರಿಗೆ ಹೋಗುವಂತ ಕನೆಕ್ಟಿವಿಟಿ ಇಂಡಸ್ಟ್ರಿಯಲೈಸೇಷನ್ ಆಗ್ತಾ ಇದೆ. ಅದ್ರ ಪಾಡಿಗೆ ಅದು ಟೂರಿಸಂ ಅನ್ನೋದು ಇಂಡಸ್ಟ್ರಿಯಲ್ ಟೂರಿಸಂ ಟೈಪ್ ಅಲ್ಲಿ ಆಗಿದೆ. ಯಾರೋ ಒಂದು ಬಿಸ್ನೆಸ್ ಪರ್ಪಸ್ ಗೆ ಪೂನೆಯಿಂದ ಬೆಂಗಳೂರು ಹೋಗೋರಾಗಿರ್ಬೋದು, ಇಲ್ಲ ಇಲ್ಲಿಂದ ಆ ಕಡೆ ಹೋಗೋದಾಗಿರ್ಬೋದು, ಇಂಡಸ್ಟ್ರಿಯಲ್ ಪರ್ಪಸಸ್ ಅಲ್ಲಿ ಟ್ರಾವೆಲ್ ಮಾಡುವಂತವರ ಸಂಖ್ಯೆ ಜಾಸ್ತಿ ಇದ್ದು ಮೋಸ್ಟ್ಲಿ ಹೋಟೆಲ್ಸ್ ಗಳ ಬಳಕೆ ಆಗ್ಬೋದು. ಅದನ್ನ ಬಿಟ್ಟರೆ ನೆಕ್ಸ್ಟ್ ನನಗೆ ಗೊತ್ತಿರೋ ಹಾಗೆ ಏನು ನಮ್ದು ವಿಂಟರ್ ಸೆಷನ್ ಆಗುತ್ತೆ ಬೆಳಗಾವಿ ಸೆಷನ್ ಸಂದರ್ಭದಲ್ಲಿ ಹೋಟೆಲ್ ಅವರೆಲ್ಲರೂ ಕೂಡ ಆ ಸಂದರ್ಭದಲ್ಲಿ ಒಂದು ಫುಲ್ ಆಗಿರುವ ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಇಲಾಖೆಯ ಜಂಟಿ ನಿರ್ದೇಶಕರಾದ ಸೌಮ್ಯ ಬಾಪಟ್, ಬೆಳಗಾವಿ ಸಾಂಬ್ರಾ ವಿಮಾನ ನಿಲ್ದಾಣದ ನಿರ್ದೇಶಕರಾದ ತ್ಯಾಗರಾಜನ್, ಉದ್ಯಮಿ ವಿಠಲ್ ಹೆಗಡೆ ಸೇರಿದಂತೆ ಇನ್ನುಳಿದ ಗಣ್ಯರು ಆಸೀನರಾಗಿದ್ದರು. ರಾಜಶೇಖರ್ ಹಿರೇಮಠ್, KMM ಕನ್ನಡ, ಬೆಳಗಾವಿ.